ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಊರಿಗೆ ಹೋಗೋ ಸೆಕೆಂಡ್ ಡೇ. ಸೊ ನಿನ್ನೆ ನಾನು ವ್ಲಾಗಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ, ಬಟ್ ಊರಿಗೆ ಯಾವ ಥರ ಬಂದೆ ಅಂತ ನಿಮಗೆ ತಿಳಿಸಿರಲಿಲ್ಲ. ಇವಾಗ ನಾನು ಡೀಟೇಲ ತಿಳಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಮಾಡೋಣ. ಅದಕ್ಕೆ ಮುಂಚೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹೊರಟಿದ್ದೀವಿ. ನೋಡಿ, ಇದೆ ಸಿಂಪಲ್ ಆಗಿರೋ ಒಂದು ಟಿ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಂಡಿದ್ದೀನಿ, ಕಂಫರ್ಟಬಲ್ ಆಗಿರಲಿ ಅಂತ. ಸೊ ಮನ್ವಿತ್ ಕೂಡ ರೆಡಿ ಇದ್ದಾನೆ, ಅವನಿಗೆ ಸ್ವೆಟರ್ ಹಾಕಿಬಿಟ್ಟು ಅವನಿಗೆ ಕೂಡ ಡೈಲಿ ಯೂಸ್ ಪ್ಯಾಂಟ್ನ ಹಾಕಿದ್ದೀನಿ. ಅವ್ರ ಪಾಪ ಮಿಸ್ ಮಾಡ್ಕೊತ ಇದ್ದಾರೆ ಮನ್ವಿತ್ ತುಂಬ. ಎಷ್ಟು ಮಿಸ್ ಮಾಡ್ಕೊತಿದ್ರೆ ಮಗನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದಾರೆ. ಅಂದ್ರೆ ಟೂ ಡೇಸ್ ಊರಿಗೆ ಹೋದ್ರು ಮಿಸ್ ಮಗ ಅಂತ ಹೇಳೋರು, ಆಮೇಲೆ ಪದೇ ಪದೇ ವಿಡಿಯೋ ಕಾಲ್ ಕೂಡ ಮಾಡೋರು. ಸೊ ಇವಾಗ 15 ದಿನ ಹೆಂಗ್ ಬಿಟ್ಟಿರ್ತಾರೆ ಗೊತ್ತಿಲ್ಲ. ಒಟ್ಟು ಎತ್ಕೊಂಡೇ ಇದಾರ ಆಗ್ಲಿಂದ ಮನವಿತನು ಅಷ್ಟೇ, ಅವ್ನು ಬಿಟ್ಟು ಹೋಗ್ತಾನೆ ಇಲ್ಲ, ಬರ್ತಾನೆ ಇಲ್ಲ ನನ್ ಜೊತೆ. ಅವ್ನ್ ಗೊತ್ತಾಗ್ಬಿಟ್ಟಿದೆ ಊರಿಗೆ ಹೋಗ್ತಾ ಇದೀವಿ ಅಂತ. ಮನವಿತ್ ಕೂಡ ಸರಿ ತಿನ್ಸ್ಕೊಂಡೆ, ನಾನ್ ಕೂಡ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡಿದ್ವಿ. ಸ್ವಲ್ಪ ಇಟ್ಕೊ ಅಂತ ಹೇಳಿದ್ರು ನಂಗೆ ಅಷ್ಟೇ ಸಾಕು. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ ನೋಡಿ, 7 ಗಂಟೆ ಆಗಿದೆ ಕರೆಕ್ಟ್ ಆಗಿ. 7 ಕಾಲಿ ಹಿಂಗ್ ಹೊರಟಿ ಮನೆಯಿಂದ, 7:30 ಬಸ್. ಸೊ ಅಲ್ಲಿ ಹೋಸ್ಟೊಳಗೆ ಒಂದು 10 ನಿಮಿಷ ಅಂತೂ ಬೇಕು. ಅಲ್ಲಿಂದ ನಾನು ಹೋಗಿಲ್ಲ, ಮನೆ ಹತ್ರನೇ ಹೋಗುತ್ತೆ, ಬಟ್ ಸ್ವಲ್ಪ ಟೈಮ್ ಸಾಕಾಗಲ್ಲ, ಅಲ್ಲಿ ಟ್ರಾಫಿಕ್ ಇರುತ್ತೆ, ಬೇಗ ಬೇಗ ಮೂವ್ ಆಗ್ಬಿಡುತ್ತೆ. ಅಲ್ಲಿ ಹೋದ್ರೆ ಸ್ವಲ್ಪ ಹೊತ್ತು ನಿಲ್ತೆ, ಅಂದ್ರೆ ಸುಮ್ಮ ಆಫೀಸ್ ಹತ್ರ ಹೋದ್ರೆ ಸ್ವಲ್ಪ ಹೊತ್ತು ನಿಂತ್ಕೊಂತಾನೆ ಒಂದು 1/2 ಗಂಟೆ. ಸೊ ನಮಗೆಲ್ಲ ಸೀಟ್ ಎಲ್ಲ ರೆಡಿ ಮಾಡಿಕೊಟ್ಟು ಹಸ್ಬೆಂಡು ಕೂರಿಸ್ಬಿಟ್ಟು ಸ್ವಲ್ಪ ಟೈಮ್ ಕಳಿಬೋದು ನಮ್ಮ ಜೊತೆ. ಇಲ್ಲಾದ್ರೆ ಬೇಗ ಬೇಗ ಹತ್ತಿಸ್ಬಿಟ್ಟು ಹಂಗೆ ಬಂದ್ಬಿಡ್ಬೇಕು, ಒಳಗಡೆ ಬರೋ ಹಾಗಿಲ್ಲ ಹತ್ಸೋರು. ಸೊ ಟ್ರಾಫಿಕ್ ಇರುತ್ತೆ, ಹಿಂದ್ಗಡೆಯಿಂದ ಆನ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನೋಡಿ, ಓ ಪಪ್ಪ ಪಪ್ಪ ಜೊತೆ ಹೊರಡ್ತಾ ಇದೀವಿ. ಹೋಗೋಣ. ಅವನಿಗೆ ನಿದ್ದೆ ಸರಿಯಾಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾನೆ. ಬಸ್ ಹತ್ತಿದ ತಕ್ಷಣ ಮಲಗಿಬಿಡ್ತಾನ ಅವನೇನ್ ನನ್ಗೆ. ಓಕೆ, ನಾನು ಹೊರಡುವಾಗ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಹೊರಟಿದೀವಿ. ಮನೀತ್ ಪಪ್ಪ ಬೈಕ್ ಹತ್ರ ಹೋಗಿದ್ದಾರೆ ಬೈಕ್ ತೆಗಿಯಕ್ಕೆ ಅಂತ. ಸೊ ಮಳೆ ಬರೋ ಚಾನ್ಸಸ್ ಕೂಡ ಇರತ್ತಕ್ಕೋಸ್ಕರ ಬೇಗ ಒಂದು 15 ನಿಮಿಷ ಬೇಗ ಹೋಗೋಣ ಅಂತ. ಈಗ ಬಂದು 7:10 ಆಗಿದೆ. ಸೊ ಹೊರಡ್ತೀವಿ ಈಗ. ಈಗ ನಾವು ಬಸ್ಗೆ ವೇಟ್ ಮಾಡ್ತಾ ಇದ್ವಿ. ಒಂದೊಂದು 10 ಮಿನಿಟ್ಸಲ್ಲಿ ಬಸ್ ಬರುತ್ತೆ ಅಂತ ಹೇಳಿದರು. ಸೊ ಹಸ್ಬೆಂಡ್ ಟಿಕೆಟ್ ಇಸ್ಕೊಬರಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ನಾವಿಲ್ಲಿ ನಾನು ಮನ್ವಿತ್ ವೇಟ್ ಮಾಡ್ತಾ ಇದ್ದೀವಿ. ಇದಾನ ಫೈನಲಿ ಬಸ್ ಬಂತು. ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಕೂತ್ಕೊಂಡಿದ್ದೀವಿ ನಾನು ಮನ್ವಿತ್ ಹಾಗೆ. ನನ್ನ ಶೇರರ್ ಒಬ್ಬರು ಇದ್ದಾರೆ ನನ್ನ ಜೊತೆ, ಅವರು ಕೂಡ ತುಂಬ ಒಳ್ಳೆಯವರು, ನಮ್ಮ ಜೊತೆನೆ ಇದ್ದಾರೆ ಅವರು ಕೂಡ. ಅವ್ರ ಜೊತೆ ಮನ್ವಿತ್ತು ಫುಲ್ ಕ್ಲೋಸ್ ಆಗಿಬಿಟ್ಟಿದೆ, ಅಂದರೆ ತುಂಬಾ ಅವರು ಇಷ್ಟಪಡ್ತಾ ಇದ್ರು ಕೂಡ. ಇವನು ಕೂಡ ಅಷ್ಟೇ, ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಆಟಾಡ್ತಾ ಇದ್ದ. ಅವರು ವಿಂಡೋಲಿ ಎಲ್ಲ ತೋರಿಸ್ತಾ ಇದ್ರು, ವೆಹಿಕಲ್ಸ್ ಅಥವಾ ಬೆಳಗ್ಗೆ ಏನಾದರೂ ಇದ್ರೆ ತೋರಿಸ್ತಾ ಇದ್ರು. ಸೊ ಇವನು ಕೂಡ ಎಂಜಾಯ್ ಮಾಡ್ತಾ ನೋಡ್ತಾ ಇದ್ದಾನೆ. ಸೊ ಇವಾಗ ಮೂವ್ ಆಯಿತು, ಹೋಗ್ತಾ ಇದ್ವಿ. ಮನ್ವಿತ್ತು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಇಡೀ ರಾತ್ರಿಲಿ ಒಂದು 2 ಟೈಮ್ಸ್ ಎದ್ದಿರ್ಬೋದು ಅಷ್ಟೇ, ಸರಿಯಾಗಿ ನಿದ್ದೆ ಮಾಡ್ತಿದ್ದಾನೆ. ಇಷ್ಟೊಂದು ಚಳಿ ಇದೆ ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ನೋಡಿ ಆದರೂ ಬೆವರ್ತಾ ಇದ್ದಾನೆ. ಅವನು ಒಳಗಡೆ ಫುಲ್ಲು ಹೊಚ್ಚಿಬಿಟ್ಟಿದ್ದೀನಿ ಸರಿಯಾಗಿ ಅವನಿಗೆ. ಸೊ ಫುಲ್ ಬೆವರ್ತಾ ಇದ್ದ. ಸ್ವಲ್ಪ ಮೂವ್ ಆದ ತಕ್ಷಣ, ಅಂದರೆ ಬೆಂಗಳೂರು ಬಿಟ್ಟ ತಕ್ಷಣ ಫುಲ್ಲು ಚಳಿ ಆಗ್ತಾ ಸ್ಟಾರ್ಟ್ ಆಯಿತು. ಸೊ ಇವಾಗ ಫೈನಲಿ ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಫೈನಲಿ ನಮ್ಮೂರ ಕಡೆ ಬಂತು ವೆಹಿಕಲ್ಲು.
ತುಂಬ ಮಳೆ ಅಂದರೆ ತುಂಬ ಮಳೆ, ಎಲ್ಲ ಕಡೆಯೂ ನೀರು ನಿಂತ್ಕೊಂಡಿದೆ. ನಿಮ್ಗೆ ನೋಡ್ಬೋದು ನೀವು, ಫುಲ್ಲು ಮಳೆ ಆಗಿಬಿಟ್ಟಿದೆ ಇಲ್ಲಿ. ಬರ್ತಾ ಇದ್ದು ಕೂಡ ಆವಾಗಲೂ ಬರ್ತಾ ಇತ್ತು ನಾವು ಹೋಗುವಾಗ. ನಮ್ಮೂರು ಬಂದು ಇನ್ನೂ 20 ಕಿಲೋಮೀಟ್ರ್ ಇದೆ. ಸೊ ಇವಾಗ ಟೈಮ್ ಬಂದು 6:30 ಆಗಿದೆ ಅಷ್ಟೇ. ಸೊ ಮನ್ವಿತ್ತು ಫುಲ್ ನಿದ್ದೆ ಮಾಡ್ತಿದ್ದಾನೆ, ಅಲ್ಲಲ್ಲೇ ಸ್ಟಾಪ್ಸ್ ಕೊಟ್ಕೊತಾ ಹೋಗ್ತಾ ಇದ್ದೆ, ಅಂದರೆ ಇಳಿಯೋರೆಲ್ಲ ಇಳಿತಾ ಇದ್ರು. ಸೊ ಅಲ್ಲಲ್ಲೇ ಹಳ್ಳಿಗಳಿಗೆ. ಸೊ ನಮ್ಮದು ಲಾಸ್ಟ್ ಅಪ್ ಆ್ಯಕ್ಚುಲಿ, ನಾವು ಫಸ್ಟ್ ಎಲ್ಲಿ ಹತ್ತೀವಿ ಹಂಗೆ ಲಾಸ್ಟ್ ಬಂದು ಇಳಿಯೋದು. ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಇವಾಗ ನಮ್ಮ ಒಂದು ಲೊಕೇಶನ್ಗೆ ನಾವು ಬಂದಿದ್ದೀವಿ. ನಮ್ಮ ಒಂದು ಊರು ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗ್ಬೋದು. ಫುಲ್ ಫಾರೆಸ್ಟ್ ಏರಿಯಾ, ಇನ್ನೂ ಒಂದು 20 ಕಿಲೋಮೀಟ್ರ್ ಇದೆ ನಮ್ಮೂರು. ಸೊ ಫುಲ್ ಮಳೆ ಇಲ್ಲಿ, ಚೆನ್ನಾಗಿ ವೆದರ್ ಇದೆ ಅಂದರೆ ಫುಲ್ ಗಾಳಿ ಬೀಸ್ತಾ ಇದೆ. ಮನ್ವಿಕ್ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಸೊ ಅವನು ಫುಲ್ ನಿದ್ದೆ ಮಾಡಿದ್ದಾನೆ ಇವತ್ತು, ಸ್ವಲ್ಪನೇ ಎದ್ದಿಲ್ಲ ಅಂತ ಹೇಳ್ಬೋದು. ಸೊ ನನಗೆ ಸ್ವಲ್ಪ ಗಾಳಿ ತುಂಬ ಬರೋದ್ರಿಂದ ವಿಂಡೋಯಿಂದ ಸ್ವಲ್ಪ ನಿದ್ದೆ ಇಲ್ಲ. ಮನವಿ ತುಂಬ ಬೆಚ್ಚಿಗೆ ಮಲಗಿದ್ದಾನೆ ನೋಡಿ, ಯಾವ ಥರ ಇದೆ ನಮ್ಮ ಲೊಕೇಶನ್. ತುಂಬ ಹಸಿರು, ಅಲ್ಲಿ ಹಸಿರಿದೆ. ತುಂಬ ಖುಷಿಯಾಗುತ್ತೆ ನಮ್ಮೂರಿಗೆ ಬರೋಕ್ಕೆ ನೋಡಿ. ಮನವಿ ಮಲಗಿದ್ದಾನೆ, ಸರಿ ನಿದ್ದೆ ಮಾಡಿದ್ದಾನೆ, ಸ್ವಲ್ಪನೂ ಎದ್ದಿಲ್ಲ. ನಾವೊಂದು 2 ಹತ್ರ ನಿಲ್ಲಿಸಿದ್ರಷ್ಟೇ, ಅಂದರೆ ಏನಾದರೂ ತಿನ್ಬೋದು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಒಂದು 2 ಟೈಮ್ಸ್ ಎದ್ದಿದ್ದಷ್ಟು ಬಿಟ್ಟರೆ ಮತ್ತೆ ಎದ್ದೇ ಇಲ್ಲ. ಫುಲ್ ನಿದ್ದೆ ಮಾಡಿದ್ದಾನೆ ಇವತ್ತು. ಬೆಂಗಳೂರಿಂದ ನನ್ನ ಜೊತೆ ಒಬ್ಬರು, ನನ್ನ ಶೇರಿಂಗಲ್ಲಿ ಒಬ್ಬರಿದ್ದರು. ಸೊ ಲೇಡಿ, ಅವ್ರು ಬಂದುಬಿಟ್ಟು ಸಾಗರದವರು, ಅಲ್ಲೇ ಹೇಳ್ಕೊಂಡ್ರು. ಸೊ ನಾನು ಇವಾಗ ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ. ಗಾಳಿ ಫುಲ್ ಹೀಗೆ ಬರೋದ್ರಿಂದ ಫುಲ್ ಚಳಿ ಆಗ್ತಾ ಇದೆ. ಮಳೆ ಸಿಕ್ಕಾಪಟ್ಟೆ ಮಳೆ ಇಲ್ಲಿ, ಎಲ್ಲಿ ನೋಡಿದ್ರು ನೀರು. ಚೆನ್ನಾಗಿ ಅನಿಸ್ತಾ ಇದೆ, ಎಲ್ಲ ಹಂಚ್ ಮೇಲೂ ಹೊಗೆ ಹೋಗ್ತಾ ಇದೆ. ಹಳ್ಳಿ ಅಂದರೆ ಹೇಗೆ ಅಲ್ವಾ ನೋಡಿ, ಎಲ್ಲ ಹಂಚ್ ಮೇಲೂ ಹೊಗೆ ಹೋಗ್ತಾ ಇದೆ, ಅಡುಗೆ ಮಾಡ್ತಾ ಇದ್ದಾರೆ. ಸೊ ನೋಡೋಕ್ಕೆ ಖುಷಿ ಆಗುತ್ತೆ. ನಮ್ಮನೆಲ್ಲ ಹಾಗೆ ಮಳೆ ಬಂತು ಅಂತ ಅಂದರೆ ಹಂಚ್ ಮೇಲಿಲ್ಲ, ಏನಾದರೂ ಅಡುಗೆ ಮಾಡಿದರೆ ಹೊಗೆ ಹಿಂಗೆ ಹೋಗ್ತಾ ಇರುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ. ಸೊ ಭತ್ತ ಎಲ್ಲ ಬಿತ್ತನೆ ಮಾಡಿದ್ದಾರೆ, ಅದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಸೊರಬ ಬಸ್ ಸ್ಟ್ಯಾಂಡ್, ಗಣೇಶನ ಕೂರ್ಸಕ್ಕೆ ಈಗ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ನನ್ನ ಶೇರಿಂಗಲ್ಲಿ ಒಬ್ಬರು ಇದ್ರಲ್ಲ, ಅವರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ನಾನು ವಾಶ್ರೂಮ್ ಹೋಗುವಾಗ ಮನೆ ಥರ ಅವ್ರ ಕಡೆ ಕೊಟ್ಟು ಹೋಗ್ತಿದ್ದೆ. ಸೊ
ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಟೈಮ್ ಬಂದು ನಮ್ಮ ಬಸ್ ಬಂದಿರೋದು 7:30 ಬಂದಿದೆ. ಸೊ ಅಣ್ಣ ಬಂದು 6:30 ಬಂದು ನಿಂತಿದ್ದಾನೆ. ಪಾಪ ತುಂಬ ವೇಟ್ ಮಾಡ್ತಾ ಇದ್ದ, ಎಲ್ಲಿದೆಯಾ ಎಲ್ಲಿದೆಯಾ ಕೇಳ್ತಾ ಇದ್ದೀನಿ. ಏನು ಸ್ಲೋ ಬರ್ತಾ ಇದೆ ಅಷ್ಟೊಂದು ಅಂತ. ಬಟ್ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಲೋವಾಗೇ ಬಂದರು ಅಂತ ಹೇಳ್ಬೋದು. ಸೊ ಅವನು ಕಾರ್ ತೊಗೊಬಂದಿದ್ದೆ, ತುಂಬ ಲಗೇಜ್ ಇತ್ತು. ನಾನು ಎಲ್ಲ ಲಗೇಜನ್ನು ನಿಮಗೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಂದರೆ ತೋರಿಸಿರಲಿಲ್ಲ. ಸೊ ತುಂಬಾ ಲಗೇಜ್ ಇತ್ತು. ನಾನು ಮನ್ವಿತಾಗೆ ನಮ್ಮ ಅಣ್ಣ ಹೋಗ್ತಾ ಇದ್ವಿ. ನನ್ನ ಮುಖ ಅಂತೂ ನೋಡೋ ಹಾಗೆ ಇಲ್ಲ, ಅಂದರೆ ಸರಿಯಾಗಿ ನಿದ್ದೆ ಆಗಿಲ್ಲ ಕೂಡ. ಮನ್ವಿತನ ಬರೀ ನೋಡ್ಕೊಳ್ಳೋದೇ ಆಯಿತು. ಹಾಗೆ ತುಂಬ ಗಾಳಿ ಇರೋದ್ರಿಂದ ನಾನು ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಕಾರಲ್ಲಿ ಹೋಗ್ತಾ ಇದ್ವಿ. ನಮ್ಮಣ್ಣ ಕೂಡ ಒಳ್ಳೆ ಸಾಂಗ್ ಹೋಗ್ತಾ ಇದ್ದ. ಸೊ ಸ್ವಲ್ಪ ಮ್ಯೂಟ್ ಮಾಡು, ನನಗೆ ಕಾಪಿರೇಟ್ ಬಂದುಬಿಡುತ್ತೆ ಅಂತ ನಾನು ಮ್ಯೂಟ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಮನೆ ಹೋಗಬೇಕು. ಇಲ್ಲಿಂದ ನನ್ನ ಹಸ್ಬೆಂಡ್ ಊರು ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮ್ಮ ಊರು ಒಂದು, ನಿಮಗೆ ಫುಲ್ ನಾ ತೋರ್ಸೋಕ್ಕಾಗಲ್ಲ. ಸೊ ಅಂದರೆ ಊರಲ್ಲೆಲ್ಲ ಇರ್ತಾರೆ, ಸೊ ವಿಡಿಯೋ ಮಾಡ್ತಾ ಹೋಗೋಕ್ಕಾಗಲ್ಲ. ಸೊ ಚಿಕ್ಕದಾಗ ಒಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ನಮ್ಮ ಊರದು. ಫೈನಲಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಬಂದ ತಕ್ಷಣ, ಪಾಪ 5 ತಿಂಗಳಾಗಿತ್ತು, ಮೊಮ್ಮಗನ ನೋಡಿದೆ, ಎತ್ಕೊಂಡು ಅವರೇ ಹೋಗ್ತಾ ಇದ್ದಾನೆ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಪಾಪ ಲಗೇಜ್ ಎಲ್ಲ ತಗೊಂಬರ್ತಾ ಇದ್ದಾನೆ ಹಿಂದ್ಗಡೆಯಿಂದ. ಸೊ ತುಂಬಾ ವೇಟ್ ಇತ್ತು ಎಲ್ಲ ಲಗೇಜ್ಗಳು, ಅಂದರೆ ಅಲ್ಲಿ ವೇಸ್ಟೇಜ್ ಬಟ್ಟೆ ಏನಿದೆ ಅದೆಲ್ಲ ನಾವು ಹೊತ್ಕೊಂಬಂದ್ಬಿಟ್ಟಿದ್ದೀನಿ. ನಾನು ಇಲ್ಲೇ ಮನೇಲಿ ಇಟ್ಟು ಹೋಗೋಣ ಅಂತ ಹೇಳಿಬಿಟ್ಟು, ಅಲ್ಲಿ ಜಾಗ ಬೇರೆ ಇಲ್ಲ ನಿಮ್ಗೆ ಗೊತ್ತಿದ್ದಂಗೆ, ನಮ್ಮ ಮನೆ ಸ್ವಲ್ಪ ಚಿಕ್ಕದೆ. ಸೊ ಅದಕ್ಕೋಸ್ಕರ ಮನ್ವಿತ್ತು ಇವಾಗ ಫ್ರೆಶಪ್ ಆಗಿಬಿಟ್ಟು ಆಟಾಡ್ತಾ ಇದ್ದಾನೆ. ಸೊ ಲುಕ್ ನೋಡಿ ನಮ್ಮ ಮನ್ವಿತ್ತು, ನನಗೆ ಈ ಥರ ತುಂಬ ಮಾಡ್ತಾನೆ ಅವನು. ಇದೇ ಲುಕ್, ಒಂದು ಖರಾಬ್ ಲುಕ್ ಅಂತ ಹೇಳ್ಬೋದು. ಊರ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತೆ. ಸೊ ನಾವು ಬರೋ ಟೈಮಲ್ಲಿ ಸದ್ಯ ನಮ್ಮ ಮಳೆ ಇರಲಿಲ್ಲ. ಸೊ ನಾವು ಬಂದಾದಮೇಲೆ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ನಾನು ಮನ್ವಿತ್ ಮಲ್ಕೊಂಡಿದ್ವಿ, ಆವಾಗ ಸ್ವಲ್ಪ ಹೊತ್ತು ಮಳೆ ಬಂತು. ಸೊ ಇವಾಗೆಲ್ಲ ನಮ್ಮ ಮನೆ ಒಂದು ಲೊಕೇಶನ್ ತೋರಿಸ್ತಾ ಇದ್ದೀನಿ. ತುಂಬ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆಯೂ ಹಸಿರು ಬೆಳ್ಕೊಬಿಟ್ಟಿದೆ. ಸೊ ನಮ್ಮ ಹಸ್ಬೆಂಡ್ ಎಲ್ಲ ಕಡೆ ಕ್ಲೀನ್ ಮಾಡಿ ಹೋಗಿದ್ರು, ಎಲ್ಲ ಕಡೆ ಮತ್ತೆ ಬೆಳ್ಕೊಂಬಿಟ್ಟಿದೆ. ಇದು ಮಾಮೂಲು, ಮಳೆ ಒಂದ್ಸರಿ ಬಂತು ಅಂದರೆ ಎಲ್ಲ ಹೂಲುಗಳು ಬೆಳ್ಕೊಂಡಿರುತ್ತೆ. ಸೊ ಇದು ಒಂದು ನಮ್ಮ ಮನೆ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಈ ಥರ ಒಂದು ಚೆನ್ನಾಗಿ ಕಾಣುತ್ತೆ, ಗ್ರೀನ್ ಗ್ರೀನಾಗಿ. ಮನ್ವಿತಿಗೆ ತುಂಬಾ ಇಷ್ಟ ಈ ಥರ ಇದ್ದರೆ. ಮನೆ ಮುಂದೆ ತುಳಸಿ ಗಿಡ ಅಂತೂ ಎಷ್ಟೊಂದು ಹುಟ್ಟಿದೆ ಅಂತ ಅಂದರೆ ಅಲ್ಲಿಲ್ಲೆಲ್ಲೆಲ್ಲ ಹುಟ್ಟಾ ಇದೆ. ನಾವು ಸುಮ್ಮನೆ ಅಲ್ಲಿ ಇಸ್ಕೊಂಬತ್ತೀವಿ ಬೆಂಗಳೂರಲ್ಲಿ. ಸೊ ಮನೆಯಲ್ಲಿಂತೂ ಸಿಕ್ಕಾಪಟ್ಟೆ ಇದೆ ನೋಡಿ ಈ ಥರ ಒಂದು ಲೊಕೇಶನ್ ನಮ್ಮ ಮನೇದು. ಫುಲ್ಲು ಒಂದು ಸ್ವಲ್ಪ ನಮ್ಮ ಬಿಸಿಲೇ ಇರಲಿಲ್ಲ, ಫುಲ್ಲು ಮೋಡ್ ಹಾಕೊಂಬಿಟ್ಟಿತ್ತು. ಇದು ನಮ್ಮೂರು ಈ ಥರ ಕಾಣ್ತಾ ಇದೆ. ಸ್ವಲ್ಪ ನಮ್ಮ ಮನೆ ಟಾಪಲ್ಲಿ ಇರೋದ್ರಿಂದ ಊರು ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಯಾವ ಥರ ಬಂದಿತ್ತು, ಕಾಯಿಗಳೆಲ್ಲ ಅಲ್ಲೇ ಬಿದ್ದಿತ್ತು, ತೆಗ್ದೇ ಇಲ್ಲ. ಸೊ ನೋಡಿ ಯಾವ ಥರ ಕಾಣುತ್ತೆ ಅಂತ. ನಾನು ಹೋಮ್ ಟೂರ್ ಮಾಡಿದ್ದೆ ಒಂದು ಟೈಮು, ನಾನು ಇಲ್ಲಿ ಊರಲ್ಲಿದ್ದಾಗ, ಆವಾಗ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತ ಹೇಳಿ. ಸೊ ಮನ್ವಿತ್ ನೋಡೋಕ್ಕೆ ಅಂತ ಒಂದು ಅಜ್ಜಿ ಬಂದಿತ್ತು. ಸೊ ಅದನ್ನು ಮತ್ತೆ ಕಳ್ಸೋಕ್ಕೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಅಲ್ಲೆಲ್ಲ ದಾರಿ ಸರಿ ಇಲ್ಲ. ಸೊ ಅದಕ್ಕೋಸ್ಕರ ಕಳಿಸ್ಕಂತ ಹೋಗ್ತಾ ಇದ್ದಾರೆ ಅವರು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಮತ್ತೆ ಹೊಸರ ಜೊತೆ ಮತ್ತೆ ಸಿಗ್ತೇನೆ. ಅದಕ್ಕೆ ನಮಸ್ಕಾರ, ಬಾಯ್ ಬಾಯ್.